ನಗರದ ಕುವೆಂಪು ರಸ್ತೆಯಲ್ಲಿರುವ ಪದವೀಧರ ಸಹಕಾರ ಸಂಘ 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದು, 2 ತಿಂಗಳ ಹಿಂದೆ ವಿಶೇಷ ಯೋಜನೆ ರಚಿಸಿ ಸದಸ್ಯರಿಗೆ 8.5% ಬಡ್ಡಿಯಲ್ಲಿ ಮನೆ ಸಾಲ ನೀಡಲು ಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಸ್ಪಿ ದಿನೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದಸ್ಯರ ಸಂಖ್ಯೆ 6273 ಜನರಿದ್ದಾರೆ. ಷೇರು ಬಂಡವಾಳ 2,83,00,000 ರೂಪಾಯಿ. ಸದಸ್ಯರ ಠೇವಣಿಗಳು 44,35,00,000 ಹೆಚ್ಚಿದೆ. 38,82,00,000 ರೂಪಾಯಿ ಸಾಲ ನೀಡಲಾಗಿದೆ. ಕಟ್ಟಡದ ನಿಧಿ 1,99,05,135 ಕೋಟಿ ಕಟ್ಟಡ ನಿಧಿ ಇದೆ. ಬ್ಯಾಂಕಿನ ಆಡಿಟ್ ವರ್ಗೀಕರಣ ಎ ಗ್ರೇಡ್ನಲ್ಲಿದೆ. ಸುಸ್ತಿ ಸಾಲದ ಪ್ರಮಾಣ 0.47% ಇದೆ. ಇದರಿಂದ ಬ್ಯಾಂಕಿನ ನಿವ್ವಳ ಲಾಭ 1,11,50,812 ರೂಪಾಯಿ ಹೊಂದಿದೆ ಎಂದರು. ಇತ್ತೀಚೆಗಷ್ಟೇ ಒಂದು 2 ತಿಂಗಳ ಹಿಂದೆ ನಾವು ವಿಶೇಷ ಯೋಜನೆಯೊಂದನ್ನು ಮಾಡಿ ನಮ್ಮ ಸಂಘದ ಸದಸ್ಯರುಗಳು ಯಾರು ನಿವೇಶನ ರಹಿತರಿದ್ದಾರೆ ಅಂಥವರಿಗೆ ಕೇವಲ 8.5% ಬಡ್ಡಿ ದರದಲ್ಲಿ ನಾವು ಸಾಲವನ್ನು ವಿತರಣೆ ಮಾಡಬೇಕು ಅನ್ನತಕ್ಕಂಥ ಒಂದು ಹೊಸ ಯೋಜನೆಯನ್ನು ಪ್ರಕಟಿಸಿದ್ವಿ. ಹಾಗೆಯೇ ನಾಳೆ ದಿನಾಂಕ 13/12/2020 ಭಾನುವಾರ ನಮ್ಮ ಸರ್ವ ಸದಸ್ಯರ ಸಭೆ ಇದೆ. 45ನೇ ವರ್ಷದ ವಾರ್ಷಿಕೋತ್ಸವ ಸರ್ವ ಸದಸ್ಯರ ಸಭೆ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ, ವಿಶೇಷವಾಗಿ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಅಂಗವಿಕಲರು, ವಿಧವೆಯರು ಮತ್ತು ಮಾಜಿ ಸೈನಿಕರಿಗಳಿಗೆ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನಾವು ನೀಡ್ತಾ ಇದ್ದೇವೆ. ಅವರು ನಮ್ಮ ಸಂಘದಲ್ಲಿರ್ತಕ್ಕಂಥ ಠೇವಣಿಯ ಮೇಲೆ, ಫಿಕ್ಸೆಡ್ ಡೆಪಾಸಿಟಿನ ಮೇಲೆ 0.5% ಹೆಚ್ಚುವರಿ ಬಡ್ಡಿಯನ್ನು ಅವರಿಗೆ ನೀಡತಕ್ಕಂಥ ಒಂದು ಹೊಸ ಯೋಜನೆಯನ್ನು ಈ 50ನೇ ವರ್ಷದ ಅವಧಿನಲ್ಲಿ ನಾವು ಒಂದು ಹೊಸ ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಸಂಘದ ಸದಸ್ಯರು 6273 ಜನ ಸದಸ್ಯರಿದ್ದಾರೆ. ಒಟ್ಟಾರೆ ನಮ್ಮ ಷೇರು ಬಂಡವಾಳ 2,83,000 ರೂಪಾಯಿಗಳಿದೆ. ಸಂಘದ ಒಟ್ಟು ವಹಿವಾಟು 131 ಕೋಟಿ ಒಟ್ಟು ವಹಿವಾಟಿದೆ. ಒಟ್ಟು ಆದಾಯ ನಮ್ಮದು 5,12,05,074 ರೂಪಾಯಿ ಒಟ್ಟು ಆದಾಯ ಇದೆ. ಈ ವರ್ಷದ ನಿವ್ವಳ ಆದಾಯ 1,11,50,812 ರೂಪಾಯಿ 75 ಪೈಸ ನಿವ್ವಳ ಲಾಭವನ್ನು ನಮ್ಮ ಸಂಸ್ಥೆ ಹೊಂದಿದೆ. ಬಹುಶಃ ಸಂಸ್ಥೆ ಪ್ರಾರಂಭ ಆದ 50 ವರ್ಷಗಳಲ್ಲಿ 1 ಕೋಟಿಯನ್ನು ನಿವ್ವಳ ಲಾಭವನ್ನು ಇದು 2ನೇ ಬಾರಿ ನಮ್ಮ ಸಂಘ ಹೊಂದಿರತಕ್ಕಂಥದ್ದು. ಕಳೆದ ಬಾರಿ ಕೂಡ ಸುಮಾರು 1,22,00,000 ಲಾಭವನ್ನು ಹೊಂದಿತ್ತು. ಈ ಬಾರಿ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮ ಸಂಘದ ಗೌರವಾನ್ವಿತ ಸದಸ್ಯರು ಸಮಯಕ್ಕೆ ಸರಿಯಾಗಿ ತಾವು ತೆಗೆದುಕೊಂಡಂತಹ ಸಾಲವನ್ನು ನೀಡಿರೋದ್ರಿಂದ 1,11,00,000 ಚಿಲ್ಲರೆ ನಮ್ಮದು ಪ್ರಾಫಿಟನ್ನು ಬಂದಿದೆ. ಸದಸ್ಯರಿಂದ ಒಟ್ಟು 44.35 ಕೋಟಿಗಳಷ್ಟು ಡೆಪಾಸಿಟನ್ನು ನಾವು ಹೊಂದಿದ್ದೇವೆ. ಸುಮಾರು 38.82 ಕೋಟಿಯಷ್ಟು ಸಾಲವನ್ನು ನೀಡಿದ್ದೇವೆ. ಸುಮಾರು 2 ಕೋಟಿಯಷ್ಟು ನಮ್ಮದು ಕಟ್ಟಡ ನಿಧಿ ಇದೆ. ಸುಮಾರು 2.5 ಕೋಟಿಯಷ್ಟು ಇತರೆ ನಿಧಿಗಳನ್ನು ನಾವು ಹೊಂದಿದ್ದೇವೆ. ಈ ಬಾರಿ ನಾಳೆ ಸರ್ವ ಸದಸ್ಯರ ಸಭೆಯಲ್ಲಿ 13%, ನಮ್ಮ ಸದಸ್ಯರಿಗೆ 13%, ಡಿವಿಡೆಂಟನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆ ಸುಸ್ತಿ ಸಾಲದ ಪ್ರಮಾಣ ಕೇವಲ 0.47, 0.5%ಗಿಂತ ಕಡಿಮೆ ನಮ್ಮದು ಸುಸ್ತಿ ಸಾಲವನ್ನು ಹೊಂದಿರತಕ್ಕಂಥ ಒಂದು ಸಹಕಾರ ಸಂಘವಾಗಿದೆ. ಇಂತಹ ಒಂದು ಸಹಕಾರ ಸಂಘದ ಕ್ಯಾಲೆಂಡರ್, ಟೇಬಲ್ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಸಮಾರಂಭವನ್ನು, ಸಣ್ಣ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇವತ್ತು ಮಾಡಿದ್ದೇವೆ. 50ನೇ ವರ್ಷ ನಮ್ಮ ಸೆಪ್ಟೆಂಬರ್ 21ನೇ ತಾರೀಕಿಂದ ನಮ್ಮದು ಪ್ರಾರಂಭ ಆಗಿದೆ. ವರ್ಷವಿಡೀ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೂ ಸಂಘದ 50ನೇ ವರ್ಷದ ಸವಿ ನೆನಪಿಗೋಸ್ಕರ ಒಂದು ಬ್ರ್ಯಾಂಚನ್ನು ನಾವು ಕೃಷಿನಗರದಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಒಂದು ಸೈಟನ್ನು ನೋಡಿದ್ದೇವೆ.
ಸರ್ಕಾರದ ಅನುಮತಿಯ ಹಂತದಲ್ಲಿದೆ. ಅನುಮತಿ ಬಂದ ತಕ್ಷಣದಲ್ಲೇ ಅಂತ ಸೈಟಿನಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಬ್ರಾಂಚನ್ನು ಕೂಡ ನಾವು ಮಾಡುವಂತಹ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ.